नमस्कार ಸ್ನೇಹಿತರೆ ನಮ್ಮ ಕ್ವೆಸ್ಟ್ ಕ್ಯಾಪಿಟಲ್ YouTube ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೋ ನಾವು ಇವತ್ತು ನಿಮಗೆ ಹೇಳ್ತಾ ಹೋಗ್ತಿರೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹಾಗೂ 2023 ಹೊಸ ವರ್ಷದ ಒಂದು ವಿಡಿಯೋ ಇದಾಗಿದ್ದು ಸ್ನೇಹಿತರೆ ಸ್ಪೆಷಲ್ ವಿಡಿಯೋ ಇದಾಗಿದ್ದು ಏನಪ್ಪ ಅಂತಂದ್ರೆ 2023ನೇ ವರ್ಷದಲ್ಲಿ ನೀವೇನಾದರೂ ನಿಮ್ಮ ದುಡ್ಡನ್ನ ಡಬಲ್ ಅಥವಾ ಟ್ರಿಪಲ್ ಅಥವಾ ಒಂದಕ್ಕಿಂತ ಜಾಸ್ತಿ ಟೈಮ್ ಗ್ರೋ ಆಗತಕ್ಕಂತ ಶೇರ್ಸ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತ ಕಂಪನಿ ಶೇರ್ಸ್ ಬಗ್ಗೆ ನೀವೇನಾದರೂ ನೋಡ್ತಿದ್ರೆ ಅಂತ ಒಂದು ಬೆಸ್ಟ್ ಕಂಟೆಂಟ್ ಅನ್ನು ನಾವು ಇವತ್ತು ನಿಮ್ಮೆಲ್ಲರಿಗೂ ತಂದಿದ್ದೀವಿ ಹಾಗಿದ್ರೆ ಆ ಸ್ಟಾಕ್ಸ್ ಯಾವವು ಅದರಲ್ಲಿ ಯಾವ ತರ ನೀವು ಇನ್ವೆಸ್ಟ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್ಸ್ ಬಗ್ಗೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಸ್ನೇಹಿತರೆ ಸೋ ನಾವು ನಿಮಗೆ ಹೇಳ್ತಕ್ಕಂತ ಮೊದಲನೇ ಕಂಪನಿ ಯಾವುದು ಅಂತಂದ್ರೆ ತುಂಬಾ ಜನಕ್ಕೆ ಇದರ ಬಗ್ಗೆ ಕೇಳಿದಿರಾ ಕೆಲವೊಬ್ಬರು ಕೇಳಿಲ್ಲ ಏನು ಅಂದ್ರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಸ್ನೇಹಿತರೆ ಇದನ್ನ ಶಾರ್ಟ್ ಆಗಿ ಮದರ್ಸನ್ ಸುಮ್ಮಿ ಅಂತ ಕರೀತಾರೆ ಈ ಒಂದು ಕಂಪನಿ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಈ ಕಂಪನಿಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೇ ಇರ್ತಾರೆ ಯಾವ ಯಾವುದು ಅಂತಂದ್ರೆ ವೈರಿಂಗ್ ಹಾರ್ನೆಸ್ ಆಗಿರಬಹುದು ಪ್ಲಾಸ್ಟಿಕ್ ಕಂಪೋನೆಂಟ್ಸ್ ಆಗಿರಬಹುದು ನಮ್ಮ ಕಾರು ಅಥವಾ 2 ವೀಲರ್ ಅಲ್ಲಿ ಇರುವಂತ ಐ ಮೀನ್ ರಿಯಲ್ ವ್ಯೂ ಮಿರರ್ ಅನ್ನು ಕೂಡ ಇವರೇ ತಯಾರು ಮಾಡ್ತಾರೆ ಇಂಡಿಯಾದಲ್ಲಿ ಜೊತೆಗೆ ಕಂಪನಿ 1986 ರಲ್ಲಿ ಜಪಾನ್ ಅನ್ನ ಒಂದು ಸುಮಿತನೋ ಅನ್ನೋ ಒಂದು ಕಂಪನಿ ಜೊತೆ ಟೈ ಅಪ್ ಆಗಿ ಸೊ ಅದು ತನ್ನ ಕಂಪ್ಲೀಟ್ ಬಿಸ್ನೆಸ್ ಅನ್ನ ಇದನ್ನ ಮಾಡಿದೆ ಇಂಡಿಯಾದಲ್ಲಿ ಇವರು ಸುಜುಕಿ ಕಾರ್ಸ್ ಗೆ ಏನೇನು ಪಾರ್ಟ್ಸ್ ಬೇಕೋ ಎಲ್ಲದನ್ನ ಆಲ್ಮೋಸ್ಟ್ 60% ಕಾರ್ ಪಾರ್ಟ್ಸ್ ಅನ್ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸ್ನೇಹಿತರೆ ಹಾಗಿದ್ರೆ ಈ ಕಂಪನಿ ಶೇರು ಇವಾಗ 73 ರೂಪಾಯಿ ಒಂದು ಶೇರ್ ಸಿಗಿದೆ ಸ್ನೇಹಿತರೆ ಇದು 2000 ಇಸ್ವಿಯಲ್ಲಿ 30 ಪೈಸಾ ಒಂದು ಶೇರ್ ಆಗಿತ್ತು ಇವಾಗ 75 ರೂಪಾಯಿ ಇದೆ ಸ್ನೇಹಿತರೆ ನೀವು ಇಲ್ಲಿಂದನೂ ಕೂಡ ಬೈ ಮಾಡಬಹುದು ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಅಟ್ ಲೀಸ್ಟ್ 200 ರೂಪಾಯಿ ಮುಂದಿನ ವರ್ಷ ಡಿಸೆಂಬರ್ 2023 ಡಿಸೆಂಬರ್ 10ಕ್ಕೆ ಅಟ್ ಲೀಸ್ಟ್ 200 ಕ್ಕಿಂತ ಜಾಸ್ತಿ ಈ ಶೇರ್ ಹೋಗೋ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಬಹುದು ಇದು ಒಂದನೇ ಸ್ಟಾಕ್ ಹಾಗಿದ್ರೆ ಎರಡನೇ ಶೇರ್ ಯಾವುದು ಅನ್ನೋದನ್ನ ಇವಾಗ ನೋಡೋಣ ಅದು IEX ಅಥವಾ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ನೀವು ಕರೀಬಹುದು ಏನಪ್ಪ ಈ ಸ್ಟಾಕ್ ಅಂತಂದ್ರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಇದು ಎಲೆಕ್ಟ್ರಾನಿಕ್ ಬೇಸ್ಡ್ ಪವರ್ ಟ್ರೇಡಿಂಗ್ ಎಕ್ಸ್ಚೇಂಜ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಪವರ್ ಟ್ರೇಡಿಂಗ್ ಎಕ್ಸ್ಚೇಂಜ್ ಅನ್ನ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ನೋಡ್ಕೊಳ್ಳೋದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ IEX ಅಂತ ಅಂತೀವಿ ಈ ಕಂಪನಿಯ ಬೆಸ್ಟ್ ಏನಂದ್ರೆ ಇವರಿಗೆ ಕಾಂಪಿಟಿಟರ್ ಎಲ್ಲ ಇಡೀ ಎಂಟೈರ್ ಇಂಡಿಯಾದಲ್ಲಿ ಸ್ನೇಹಿತರೆ ಹಾಗಿದ್ರೆ ಇದರ ಶೇರ್ ಪ್ರೈಸ್ ಕೂಡ ಬಂದು 145 ರೂಪಾಯಿ ಇದೆ ಒಂದು ಶೇರಿಗೆ ಸೊ ತುಂಬಾ ಏನೋ ಹಳೆಯ ಸ್ಟಾಕು ತುಂಬಾ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಪಾಸ್ಟ್ ಅಲ್ಲಿ ಕೂಡ 5 ವರ್ಷದಲ್ಲಿ 200% ರಿಟರ್ನ್ ಕೊಟ್ಟಿದೆ ಸ್ನೇಹಿತರೆ ಹಾಗಿದ್ರೆ ನಮ್ಮ ಮೂರನೇ ಸ್ಟಾಕ್ ಏನು ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುವಂತಹ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅಂತ ಈ ಒಂದು ಕಂಪನಿ ಮುಂಬೈಯಲ್ಲಿ ಹೆಡ್ ಆಫೀಸ್ ಇದ್ಬಿಟ್ಟು ಟಾಟಾದವರದೇ ಪ್ರಾಡಕ್ಟ್ ಇದು ಕಂಪ್ಲೀಟ್ಲಿ ಇಂಡಿಯನ್ ಎಲೆಕ್ಟ್ರಿಕ್ ಯುಟಿಲಿಟಿ ಕಂಪನಿ ಅಂತ ರಿಜಿಸ್ಟರ್ ಆಗಿದೆ ಸ್ನೇಹಿತರೆ ಟಾಟಾದ ಒಂದು ಗ್ರೂಪ್ ಇದು ಇತರ ಕೋರ್ ಬಿಸ್ನೆಸ್ ಏನು ಅಂದ್ರೆ ಎಲೆಕ್ಟ್ರಿಸಿಟಿ ಅನ್ನ ಜನರೇಟ್ ಮಾಡೋದು ಟ್ರಾನ್ಸ್ಮಿಟ್ ಮಾಡೋದು ಅಂಡ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಅಂತೀವಿ ಈ ಕಂಪನಿಯ ಶೇರ್ ಪ್ರೈಸ್ ಬಂದ್ಬಿಟ್ಟು 216 ರೂಪಾಯಿ ಒಂದು ಶೇರ್ ಆಗಿದೆ ಅಂಡ್ ಲಾಸ್ಟ್ 2000 ಇಸ್ವಿಯಿಂದ ನೀವು ನೋಡಿದ್ರೆ ಮೋರ್ ದನ್ 2000% ರಿಟರ್ನ್ ಅನ್ನ ಕೊಟ್ಟಿದೆ ಇನ್ನು ಮುಂದೆ ಇಲ್ಲಿಂದ ಕಂಪನಿ ಶೇರ್ ಪ್ರೈಸ್ ಅಟ್ ಲೀಸ್ಟ್ 400 to 500 ಹೋಗೋ ಎಲ್ಲಾ ಚಾನ್ಸಸ್ ಇದೆ 2023ನೇ ಇಸ್ವಿಯಲ್ಲಿ ಹಾಗಿದ್ರೆ ಮೂರನೇ ಕಂಪನಿ ಯಾವುದು ಅಂದ್ರೆ ಎಸ್ ITC ಇಂಡಿಯನ್ ಟೊಬ್ಯಾಕೋ ಕಂಪನಿ ಲಿಮಿಟೆಡ್ ಅಂತ ನಾವೇನ್ ಕರಿತೀವಿ ಇದು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕೋಲ್ಕತ್ತಾದಲ್ಲಿ ಹೆಡ್ ಆಫೀಸ್ ಇರುವಂತಹ ಇಂಡಿಯನ್ ಕಾಂಗ್ಲೋಮರೇಜ್ ಕಂಪನಿ ಅಂತಾನು ಕೂಡ ಕರಿಬಹುದು ಕಾಂಗ್ಲೋಮರೇಟ್ ಅಂದ್ರೆ ಡೈವರ್ಸಿಫೈಡ್ ಬಿಸ್ನೆಸ್ ಅನ್ನ ಇದು ಹೊಂದಿದೆ FMCG ಇರಬಹುದು ಹೋಟೆಲ್ ಇರಬಹುದು ಸಾಫ್ಟ್ವೇರ್ ಇದೆ ಪ್ಯಾಕೇಜಿಂಗ್ ಇದೆ ಪೇಪರ್ ಬೋರ್ಡ್ಸ್ ಇದೆ ಅಂಡ್ ಅಗ್ರಿಕಲ್ಚರ್ ಬಿಸ್ನೆಸ್ ಗೂ ಕೂಡ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಟೋಟಲ್ ಆಗಿ 13 ಬಿಸ್ನೆಸ್ ಇವ್ರದಿದೆ ಸ್ನೇಹಿತರೆ ಅಂಡ್ ಮೋರ್ ದನ್ 90 ಕಂಟ್ರಿಗೆ ಇವರು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಗಿದ್ರೆ ಕಂಪನಿ ಶೇರ್ ಪ್ರೈಸ್ ಇವಾಗಿರೋದು 300 ರೂಪಾಯಿ ಒಂದು ಶೇರ್ ಆಗಿದೆ ಅಂಡ್ ತುಂಬಾ ವರ್ಷಗಳ ಕಾಲ ಒಂದೇ ಲೆವೆಲ್ ಅಲ್ಲಿ ಇದ್ದು ಈಗ ಹೊರಗಡೆ ಬಂದಿದೆ ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಟೀಮ್ ಅಂದಾಜು ಪ್ರಕಾರ ಅಟ್ ಲೀಸ್ಟ್ ಒಂದು 800 ರೂಪಾಯಿಂದ 1000 ರೂಪಾಯಿಗೆ ಡಿಸೆಂಬರ್ 2023 ಒಳಗಡೆ ಹೋಗೋ ಎಲ್ಲಾ ಲಕ್ಷಣಗಳು ಈ ಒಂದು ಸ್ಟಾಕ್ ಅಲ್ಲಿ ಇದೆ ಸ್ನೇಹಿತರೆ ಹಾಗಿದ್ರೆ ಇಂತಹ ಸ್ಟಾಕ್ ಅನ್ನ ನಾನು ಬೈ ಹೆಂಗ್ ಮಾಡೋದು ಅಂತ ಅಂದ್ರೆ ನಿಮ್ಮ ಹತ್ತಿರ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು ಡಿಮ್ಯಾಟ್ ಅಕೌಂಟ್ ಅಂದ್ರೆ ಶೇರ್ಸ್ ಅನ್ನ ಬೈ
ಅಂಡ್ ಸೆಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಅಕೌಂಟು. ಇದು ನೀವಾಗೆ ಹೋಗಿ ಓಪನ್ ಮಾಡಿದ್ರೆ ಕೆಲವೊಬ್ರು ಪೇಡ್ ತಗೋತಾರೆ, ಕೆಲವೊಬ್ರು ಫ್ರೀ ತಗೋತಾರೆ. ಅಂಡ್ ಇದನ್ನ ನೀವೇನಾದ್ರೂ ಓಪನ್ ಮಾಡಬೇಕು ಅಂದ್ರೆ ನಮ್ಮ ಟೀಮ್ ಇಂದ ನಿಮಗೆ ಉಚಿತವಾಗಿ 5 ನಿಮಿಷದಲ್ಲಿ ಓಪನ್ ಮಾಡಿಕೊಡ್ತೀವಿ ಆನ್ಲೈನ್ ಅಲ್ಲಿ. ಇದರ ಜೊತೆಗೆ ನಮ್ಮ ಹತ್ತಿರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದ್ರಿಂದ ನಿಮಗೆ ಬೈ ಅಂಡ್ ಸೆಲ್ ಇದೇ ತರಹದ ಕೆಲವೊಂದು ಶಾರ್ಟ್ ಟರ್ಮ್ ಟ್ರೇಡ್ಸ್ ಅನ್ನು ಕೂಡ ನಾವು ನಿಮಗೆ ಉಚಿತವಾಗಿ ಫ್ರೀಯಾಗಿ ಕೊಡ್ತೀವಿ ಸ್ನೇಹಿತರೆ. ಬೈ ಸೆಲ್ ಎಂಟ್ರಿ ಎಕ್ಸಿಟ್ ಎಲ್ಲದರ ಬಗ್ಗೆ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅನ್ನು ಕೂಡ ನೀವು ನಮ್ಮ ಜೊತೆ ಅವಾಗವಾಗ ಕಲಿಬಹುದು. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಸ್ ಅನ್ನ ನಾವು ಓಪನ್ ಐದರ್ ಅಲೈಸ್ ಬ್ಲೂ ಅಲ್ಲಿ ಓಪನ್ ಮಾಡ್ಕೊಡ್ತೀವಿ, ಜಿರೋದಲ್ಲಿ ಬೇಕಂದ್ರೆ, ಧನ್ ಅಲ್ಲಿ ಬೇಕಂದ್ರೆ, ಐ ಎ ಎಫ್ ಎಲ್ ಏಂಜಲ್ ಬ್ರೋಕಿಂಗ್ ಆ್ಯಂಡ್ ಅಪ್ ಸ್ಟಾಕ್ ಅಲ್ಲಿ ಕೂಡ ನಿಮ್ಗೆ ಎಲ್ಲಿ ಬೇಕು ಹೇಳಿ ಅಲ್ಲಿ ನಮ್ಮ ಟೀಮ್ದವರು ಫ್ರೀಯಾಗಿ ಓಪನ್ ಮಾಡಿಕೊಡ್ತಾರೆ ವಿತ್ ಕಂಪ್ಲೀಟ್ ಆಪ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಗೈಡ್ ಮಾಡ್ತಾರೆ. ಹಾಗಿದ್ರೆ ಸರ್ ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ನಾನು ಯಾವ ತರ ಇನ್ವೆಸ್ಟ್ ಮಾಡ್ಲಿ? 20,000 ರೂಪಾಯಿ ಇದೆ, ಯಾವ ತರ ಇನ್ವೆಸ್ಟ್ ಮಾಡ್ಲಿ? 1,00,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ತರ ಇನ್ವೆಸ್ಟ್ ಮಾಡ್ಲಿ ಅಂತ ನೀವು ಕೇಳಿದ್ರೆ, ಒಂದೇ ಕಡೆ ಎಲ್ಲಾ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಡಿ. ನಾನು ಹೇಳ್ತಿರ್ತಕ್ಕಂತ 4 ಸ್ಟಾಕ್ ಅಲ್ಲಿ ಹತ್ತತ್ರ 25% ಇನ್ವೆಸ್ಟ್ ಮಾಡಿ, ಅಥವಾ ನೀವು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ತರ ಮಾಡಬಹುದು ಅಂದ್ರೆ ಮೆಟಲ್ ಸೆಕ್ಟರ್ ಅಲ್ಲಿ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿ, ಐ ಟಿ ಸೆಕ್ಟರ್ ಅಲ್ಲಿ ಇರುವಂತಹ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಬ್ಯಾಂಕಿಂಗ್ ಸೆಕ್ಟರ್, ಫಾರ್ಮಾ ಸೆಕ್ಟರ್ ಜೊತೆಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತಕ್ಕಂತಹ ಕಂಪನಿ ಮೇಲೆ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬಹುದು. ಹಾಗಿದ್ರೆ ಸರ್ ಇದ್ರ ಜೊತೆಗೆ ನಾನು ಇಂಟ್ರಾಡೇ ಅಲ್ಲಿ ಕೂಡ ಎಕ್ಸ್ಪರ್ಟ್ ಆಗ್ಬೇಕು, ಸ್ಟಾಕ್ ಮಾರ್ಕೆಟ್ ಅನ್ನ ಕನ್ನಡದಲ್ಲಿ ಕಲಿಬೇಕು ಅಂದ್ರೆ ವಿ ಆರ್ ಒನ್ ಆಫ್ ದ ಕರ್ನಾಟಕದ ಟಾಪ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ನೀವು ಆನ್ಲೈನ್ ಅಂಡ್ ಆಫ್ಲೈನ್ ಕೂಡ ನಮ್ಮ ಹತ್ರ ಟ್ರೈನಿಂಗ್ ಅನ್ನ ತಗೋಬಹುದು. ಬೇಸಿಕ್ ಇಂದ ಎಕ್ಸ್ಪರ್ಟ್ ಲೆವೆಲ್ ತನಕ ಕ್ಲಾಸಸ್ ಅನ್ನ ನಿಮಗೆ ಹೇಳ್ಕೊಡ್ತೀವಿ. ಸೊ ಇಲ್ಲಿ ನಾವು ಇಲ್ಲಿ ತನಕ ಸ್ನೇಹಿತರೆ ಮೋರ್ ದನ್ 10,000 ಪೀಪಲ್ ಗೆ ಶೇರ್ ಮಾರ್ಕೆಟ್ ಬಗ್ಗೆ ಕ್ಲಾಸಸ್ ಅನ್ನು ಕೂಡ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀವಿ, ವಿತ್ ಜೊತೆಗೆ ಲೈವ್ ಅಲ್ಲಿ ಅವರು ದುಡ್ಡು ಮಾಡ್ತಾರೆ. ಹಾಗಿದ್ದಾಗ ಜೊತೆಗೆ ಸರ್ ನೀವು ಆಫ್ಲೈನ್ ಕ್ಲಾಸಸ್ ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ಈಗ ಹೇಳ್ತೀನಿ ನೋಡಿ. ನಮ್ಮ ಆಫೀಸ್ ಬೆಂಗಳೂರಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಗದಗ, ಅಥಣಿ, ಧಾರವಾಡ, ಗುಲ್ಬರ್ಗ ಅಂಡ್ ದಾವಣಗೆರೆ, ಇದರಲ್ಲಿ ಕೆಲವೊಂದು ಆಫೀಸ್ ಅನ್ನ ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಸ್ನೇಹಿತರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ನಮಸ್ಕಾರ.